हेलो माय डियर स्टूडेंट्स, वेलकम टू द क्लास। ओके, लास्ट क्लासली इली जड़ग ऐन हेल्ताने अन्नोदन्न तिळ्कोंडिद्दीवि। अदर जोतेगे हनुम कूड आ ब्रिटिशर बग्गे ऐन हेल्ताने अन्नोदन्न तिळ्कोता इद्दीवि। इली हनुमनिगे कूड एल्लरिगे ब्रिटिशर मेले ओंदु कोप इरुत्ते, मोसगाररु वंचकरु अन्नुवंतह मातन्न हेळ्ता होग्तारे। इली हनुम हेळ्ताने ಇಲ್ಲಿ ಇನ್ನೊಂದೇನ್ಮಾಡ್ತಾರೆ, ಕಾರ ಸಾಹೇಬ ಹಲಗಲಿ ಊರಿಗೆ ಬೆಂಕಿ ಹಚ್ಚಿ ಲೂಟಿ ಮಾಡು ಅಂತ ಹೇಳಿ ತನ್ನ ಸೇವಕರಿಗೆ ಅಥವಾ ಸೈನಿಕರಿಗೆ ಹೇಳ್ತಾನೆ। ನಂತರ ಇಲ್ಲಿ ಇನ್ನೊಂದು ಆ ಊರಿನ ಜನರಿಗೆ ಸಿಟ್ಟಿಲೆ ಗುಂಡುಗಳನ್ನು ಹಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ। ಆವಾಗ ಹನುಮ ಹೇಳ್ತಾನು ಅಂತಂದರೆ, ಹನುಮ ಹೇಳ್ತಾನು ಗುಂಡು ಹೊಡೆದು ಕೆರ ಕೆಡದು ನಷ್ಟ ಭಾರ 300 ಮಂದಿ ಮೈಯಾಗ ಬಂದರ ಆಗ ನೋಡ ಜೋರ ಅಂತ। ಅಂದರೆ ಇಲ್ಲಿ ನೀವು ಮಾಡೋದು ಎಷ್ಟು ನಷ್ಟ ಮಾಡಿದರೂ ಕೂಡ ನೀವು ನಷ್ಟ ಭಾಳ ಮಾಡಕತ್ತೀರಿ, ಅಂದರೆ ಭಾರ ನಷ್ಟದ ಹೊಡೆತವನ್ನು ನಮ್ಮ ಮೇಲೆ ಹೇರ್ತಾ ಇದ್ದೀರಿ, ಅದರ ಜೊತೆಗೆ ಗುಂಡುಗಳು ಸುರಿಮಳೆಯನ್ನು ಹೊಡಿತಾ ಇದ್ದೀರಿ। 300 ಮಂದಿ ಮೈಯಾಗ ಬಂದರ ಅಂದರೆ 300 ಮಂದಿ ಮೈಯಾಗ ಬಂದರ ಅಂದರೆ ಒಬ್ಬ ವ್ಯಕ್ತಿಯ ಶಕ್ತಿ ಎಷ್ಟೈತಿ ಅಂತಂದರೆ 300 ಮಂದಿಗೆ ಸಮಾನ ಅನ್ನೋ ಮಾತನ್ನು ಇಲ್ಲಿ ಹೇಳಲಾಗತ್ತೆ ಹನುಮ। ಆ 300 ಮಂದಿ ಮೈಯಾಗ ಬಂದ್ರೆ ಅಂದರೆ 300 ಜನರ ಒಂದು ಶಕ್ತಿ ಒಬ್ಬನ ಅಲ್ಲಿನೇ ಬಂದಾಗ ನೀವು ಅದಕ್ಕೆ ಸಮ ಅಲ್ಲ, ನಿಮ್ಮನ್ನು ಎಲ್ಲರನ್ನು ಕೂಡ ನಾಶ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ। ಮೈಯಾಗ ಬಂದಾರ ನೋಡ ಜೋರ, ಆವಾಗ ನೋಡ್ರಿ ನೀವು ಈಗೇನು ಗುಂಡಿನ ಸುರಿಮಳೆಯನ್ನು ಸುರಿತಾ ಇದ್ದೀರಿ, ಇದೆಲ್ಲವನ್ನು ಬಿಟ್ಟು ನೀವೇ ನಾಶ ಆಗ್ತೀರಿ ಅಂತ ಹೇಳಿ ಹನುಮ ಹೇಳ್ತಾನೆ। ನಂತರ ಭೀಮ ನೋಡ್ರಿ, ಇದುರಿಗೆ ನಿಂತ 500 ಮಂದಿಗೆ ಮತ್ತು ರಾಮ ಭೀಮ ಜಡಗ ಹನುಮ। ಇಲ್ಲಿ ಭೀಮ ಏನು ಮಾಡ್ದನಂದ್ರೆ 500 ಬ್ರಿಟಿಷರ ಕಡೆ ಇರುವಂತಹ ವ್ಯಕ್ತಿಗಳಿಗೆ ಎದುರಿಗೆ ಒಬ್ಬನೇ ನಿಲ್ತಾನೆ। ಆ ಕಡೆ ಎದುರಿಗೆ ನಿಂತವ್ರು ಎಷ್ಟು ಜನ, 500 ಜನ। ಆ 500 ಜನರನ್ನು ಎದುರಿಸೋದಕ್ಕೆ ನಿಂತವನು ಯಾರು ಅಂತಂದರೆ ಭೀಮನು ಒಬ್ಬನೇ। ಬಾಲನು ಮಾಡಿದ ಕಸರತ್ತ ಕುದುರೆಯ ಹಿಡಿದು ಹತ್ತಿಪ್ಪತ್ತ, ಕುದುರೆಯ ಕಡಿದು ಹತ್ತಿಪ್ಪತ್ತ। ಇಲ್ಲಿ ನೋಡ್ರಿ, ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಅಂದರೆ ಏನು, ತನ್ನ ಶಕ್ತಿಯನ್ನು ತೋರಿಸ್ತಾನೆ ಬಾಲನು, ಕುದುರೆಯ ಕಡಿದ ಹತ್ತಿಪ್ಪತ್ತ, ರಾಮನ ಕಡಿತ ವಿಪರೀತ। ಇಲ್ಲಿ ಭೀಮ 500 ಜನರನ್ನು ಎದುರಿಗೆ ಹಾಕೊಂಡು ನಿಂತ, ಅವರನ್ನು ಎದುರಿಸೋದಕ್ಕೆ ನಿಲ್ತಾನೆ। ಅದರ ಜೊತೆಗೆ ಬಾಲ ಏನು ಮಾಡ್ತಾನೆ, ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾನೆ। ರಾಮ ಏನು ಮಾಡ್ತಾನೆ ಅಂತಂದರೆ 10-20 ಕುದುರೆಗಳನ್ನು ಕಡಿತಾನೆ, ಅದು ವಿಪರೀತವಾಗಿ ಕಡಿತಾನೆ ಅಂತ। ಕಾಲುವೆ ಹರಿತೋ ರಕ್ತ, ಆ ಕಡಿದ್ರಿಂದ ಅಲ್ಲಿ ಏನಾಯಿತು, ಕಾಲುವೆ ರೀತಿಯಲ್ಲಿ ರಕ್ತ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ। 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿರಿ ಅಂತ ಮತ್ತ, 1000 ಆಳಿಗೆ ಒಬ್ಬ ಕೂಗುತ್ತಾನೋ ಅಂದರೆ ಇಲ್ಲಿ 1000 ಜನ ಏನು ಮಾಡಿದ್ದಾರೆ, ನಿಂತಿದ್ದಾರೆ ಅವನ ಎದುರಾಗಿ, ರಾಮನ ಎದುರಾಗಿ। ಆದರೂ ಹೇಳ್ತಾನೆ ಅವನು, ಅಷ್ಟು ಜನರನ್ನು ಎದುರಿಸೋದಕ್ಕಂತಾನೆ ಹೇಳಿ ಹೇಳ್ತಾನೆ ಏನಂದ್ರೆ, ಕಡಿರಿ ಅತ್ತ ಮತ್ತ, ಅಂದರೆ ಕಡಿರಿ ಅಂತ ಮತ್ತ, ಅಂದರೆ ಯಾರನ್ನು ಬಿಡಬೇಡ್ರಿ, ಎಲ್ಲರನ್ನ ಕಡಿರಿ ಅಂತ ಹೇಳಿ ರಾಮ ಕೂಗಿ ಕೂಗಿ ಹೇಳ್ತಾನೆ। 4 ಮಂದಿ ಹಿಂಗೆ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ, ಅಂದರೆ ಈ 4 ಜನರು ಇಷ್ಟೊಂದು ಶೌರ್ಯವನ್ನು ವೀರತ್ವವನ್ನು ತುಂಬಿಕೊಂಡಂತಹ 4 ಜನನು ಕೂಡ ಇಲ್ಲಿ ಏನು ಮಾಡ್ತಾರಂತಂದರೆ, ಹಿಂಗೆ ಎಲ್ಲರನ್ನ ಮನುಷ್ಯರಾಗಿರ್ಬೋದು, ಪ್ರಾಣಿಗಳನ್ನಾಗಿ ಕುದುರೆಗಳನ್ನಾಗಿರ್ಬೋದು ಕಡಿದು ಕೊನೆಗೆ ಅವರೇ ಸಾಯ್ತಾರೆ, ಸತ್ತು ಹೋಗ್ತಾರೆ। ಬಂಟರನ್ನ ಜನಕ್ಕೆ ಅಂದರೆ ಅಲ್ಲಿ ಹಲಗಲಿಯ ಜನಕ್ಕೆಲ್ಲ ಅವರೇ ಬಂಟರಾಗ್ತಾರೆ, ಅವರೇ ನಾಯಕರಾಗ್ತಾರೆ, ಅವರೇ ಹೀರೋಗಳಾಗ್ತಾರೆ। ನಂತರ ನೋಡೋಣ, ಕೊಡಲಿ ಕೊರೆ ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಾಳ ಚರಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ। ಇಲ್ಲಿ ಇನ್ನೊಂದು, ಇಲ್ಲಿ ಕಾರ ಅಂದರೆ ಕಾರ ಸಾಹೇಬ್ ಅಲೆಕ್ಸಾಂಡರ್ ವಿಲಿಯಂ ಕೆರೆ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ಹಲಗಲಿಗೆ ಬೆಂಕಿ ಹಚ್ಚಿ ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಲೂಟಿ ಮಾಡಿಕೊಂಡು ಅಂದರೆ ತೆಗೆದುಕೊಂಡು ಹೋಗಿ ನಡ್ರಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿರ್ತಾನೆ। ಅದರ ಪ್ರಕಾರ ಅಲ್ಲಿರುವಂತಹ ಹಲಗಲಿಯಲ್ಲಿರುವಂಥ ವಸ್ತುಗಳನ್ನು ಏನೇನನ್ನು ತೆಗೆದುಕೊಂಡು ಹೋದರು ಅನ್ನುವಂಥ ನೋಡಿದಂಥ ಒಬ್ಬ ವ್ಯಕ್ತಿ
ಹೇಳಿದಂಥ ಮಾದೇದು ಕೊಡಲಿ ಕೊರೆ ಕುಡ ಕಬ್ಬಿಣ ಅಂದರೆ ಇಲ್ಲಿ ಕಬ್ಬಿಣದಿಂದ ಮಾಡಿದಂಥ ವಸ್ತುಗಳು ಅಂತ ಹೇಳ್ಬೋದು. ಕೊಡಲಿ ಕೊರೆ ಕುಡ ಕುಡ ಈ ಅಂದರೆ ಇವು ಕೆಲವೊಂದು ಕೊರೆ ಅಂತಂದರೆ ಬಿತ್ತುವಂಥ ಒಂದು ಸಾಧನ, ಕುಡ ಅಂತಂದರೆ ಕಬ್ಬಿಣದಿಂದ ಮಾಡಿದಂತಹ ಒಂದು ಸಾಧನ. ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಂದರೆ ಎಂಥ ಒಂದು ಕ್ರೂರ ಮನಸ್ಸು ಅವ್ರದ್ದಿತ್ತು ಅಂತಂದರೆ ಅಲ್ಲಿ ಸಣ್ಣ ಮಕ್ಕಳಿಗೆ ಕೂಡ ತಿನ್ನೋದಕ್ಕೆ ಏನೂ ಬಿಡಲಿಲ್ಲ. ಅಂದರೆ ಮೊಸರು ಅವಶ್ಯಕತೆ ಇತ್ತ ಇವರು ಒಯ್ಯೋದಕ್ಕೆ, ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಇದೆಲ್ಲವನ್ನೂ ಕೂಡ ದೋಚಿಕೊಂಡು ಹೋಗ್ತಾರೆ. ಅದರ ಜೊತೆಗೆ ಗಂಗಳ ಅಂತಂದರೆ ಥಾಟು, ಚರಗಿ ಅಂತಂದರೆ ನೀರು ಕುಡಿಯುವಂಥ ಒಂದು ಸಾಧನ, ಮಂಗಳಸೂತ್ರ ಅಂತಂದರೆ ಮಂಗಳಸೂತ್ರ ಅಂದರೆ ಮಹಿಳೆಯರ ಕೊರಳಲ್ಲಿರುವಂಥ ಮಂಗಳಸೂತ್ರವನ್ನು ಕೂಡ ಹರಿದುಕೊಂಡು ಹೋಗ್ತಾರೆ. ಬೀಸುಕಲ್ಲ ಅಲ್ಲಿರುವಂಥ ಮನೆಯಲ್ಲಿರುವಂಥ ಬೀಸುಕಲ್ಲ ಇಲ್ಲಿ ಏನಂದರೆ ಅವ್ರ ಯೋಚನೆ ಅಲ್ಲಿ ಉಳಿದಂತಹ ಜನರು ಯಾರೂ ಕೂಡ ಬದುಕಬಾರ್ದು, ಹಸುವಿನಿಂದ ಸಾಯಬೇಕು ಅಂತ ಹೇಳಿ ಈ ರೀತಿಯ ಊರನ್ನು ಸರ್ವನಾಶ ಮಾಡಿದಂಥವ್ರು ಯಾರು ಅಂತಂದರೆ ಬ್ರಿಟಿಷರು. ನಮಗೆ ನಾವೀಗ ಒಂದು ಊರ ಬಗ್ಗೆ ಕೇವಲ ಒಂದು ಸಣ್ಣ ಹಳ್ಳಿಯ ಬಗ್ಗೆನೇ ಹಳ್ಳಿಯಲ್ಲೇ ಇಂಥ ಘೋರ ಒಂದು ಸ್ಥಿತಿಯನ್ನು ನಾವು ತಿಳ್ಕೊತೀವಿ ಈ ಹಾಡಿನ ಮೂಲಕ ತಿಳ್ಕೊಬೋದು. ಆದರೆ ಇಡೀ ನಮ್ಮ ಭಾರತ ದೇಶವನ್ನು ಯಾವ ರೀತಿ ದೋಚಿರ್ಬೋದು ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಇದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಯಾಕಂತಂದರೆ ಇಲ್ಲಿ ಆ ಒಂದು ಹಳ್ಳಿಯಲ್ಲಿ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಪುಡಿ ಜೀರಿಗೆ ಅಕ್ಕಿ ಸಕ್ಕರೆನೂ ಕೂಡ ಬಿಡಲಾರ್ದಂತಹ ಒಂದು ಒಂದು ಬ್ರಿಟಿಷ್ ಜನ ಇನ್ನು ಭಾರತದಲ್ಲಿರುವಂತಹ ಅಷ್ಟ ಐಶ್ವರ್ಯ ಸಂಪತ್ತು ತುಂಬಿದಂಥ ಭಾರತವನ್ನು ಯಾವ ರೀತಿಯಾಗಿ ದೋಚಿರಬಹುದು ಅನ್ನೋದನ್ನು ಒಂದು ಕ್ಷಣ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಿ. ಮತ್ತು ನೋಡಿ, ಹಾಳಾಗು ಹೋಯಿತು ಅತ್ತು ವರ್ಣಿಸಿ ಹೇಳಲಿ ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕಿದ್ದು ತಗೊಂಡು ಸರದ ನಿಂತರ ಊರಿಗೆ ಕೊಳ್ಳಿ ಕೊಟ್ಟ. ಅಂದರೆ ಅಲ್ಲಿ ಮನೆಗಳಲ್ಲಿ ಅಲ್ಲಿ ಏನೇನು ಸಿಗುತ್ತೋ ಅದೆಲ್ಲವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಊರಿಗೆ ಬೆಂಕಿ ಹಚ್ಚಿ ನೋಡ್ತಾ ನಿಲ್ತಾರೆ. ಬೂದಿ ಮಾಡ್ಯಾರೋ ಹೊಲಗಿಲಿ ಸುಟ್ಟು ಗುರುತುಳಿಯ ಲಿಲ್ಲಷ್ಟು. ಅಂದರೆ ಇಡೀ ಹಲಗಲಿ ಊರನ್ನು ಏನು ಮಾಡ್ತಾರೆ ಸುಟ್ಟು ಬೂದಿ ಮಾಡ್ತಾರೆ, ಆ ಎಳ್ಳಷ್ಟು ಸ್ವಲ್ಪ ಕೂಡ ಅದು ಗುರುತು ಸಿಗದ ಹಾಗೆ ಮಾಡ್ತಾರೆ. ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಅಂದರೆ ಹಲಗಲಿ ಏನು ಒಂದಿಷ್ಟು ಗುರುತು ಸಿಗಲಾರ್ದಂಗೆ ಮಾಡಿದರು, ಕಾಣಲಾರ್ದಂಗೆ ಹಲಗಲಿ ಹೋಯಿತು. ಕೆಟ್ಟು ಅಂದರೆ ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಅವ ನೋಡಿದಷ್ಟನ್ನು ಮಾತ್ರ ಇಲ್ಲಿ ಒಬ್ಬ ವ್ಯಕ್ತಿ ಜಾನಪದಕಾರ ಏನು ಮಾಡ್ತಾನೆ ಇದನ್ನು ವರ್ಣನೆ ಮಾಡ್ತಾನೆ. ಕುರ್ತುಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಇದು ಒಂದು ಅಂಕಿತನಾಮ ಅಂತ ಹೇಳ್ಬೋದು. ಕುರ್ತುಕೋಟಿ ಕಲ್ಮೇಶ ಅನ್ನೋದು ಆ ವ್ಯಕ್ತಿಯ ಹೆಸರಲ್ಲ. ಹಿಂದೆ ಏನೋ ಒಂದು ಗೀತೆಯನ್ನು ಹಾಡಿದ್ರೆ ಕಥೆಯನ್ನು ಹೇಳಿದ್ರೆ ಒಬ್ಬ ಆರಾಧ್ಯ ದೈವವನ್ನು ಅಥವಾ ಅಂಕಿತವನ್ನು ಇಟ್ಕೊಂಡು ಹೇಳ್ತಾ ಇದ್ರು. ಅದಕ್ಕಾಗಿ ಇಲ್ಲಿ ಕುರ್ತುಕೋಟಿ ಕಲ್ಮೇಶ ಅನ್ನೋದು ಇದೊಂದು ಅಂಕಿತನಾಮ ಅಂತ. ದಯದಿಂದ ಹಾಡಿದೆ ನನ್ನ ಜನಕ. ಈ ರೀತಿಯಾಗಿ ಒಂದು ಹಲಗಲಿ ಭೇಡರ ಅಥವಾ ಹಲಗಲಿಯಲ್ಲಿ ನಡೆದಂತಹ ಒಂದು ದಂಗೆಯನ್ನು ಕಂಡಷ್ಟು ತಾ ಒಬ್ಬ ವ್ಯಕ್ತಿ ನೋಡಿದಷ್ಟನ್ನು ಏನು ಮಾಡ್ತಾನೆ ಒಂದು ಲಾವಣ್ಯ ಪದದ ಮೂಲಕ ವರ್ಣಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಪದ್ಯವನ್ನು ನೋಡಿದರೆ ಬ್ರಿಟಿಷರು ನಮ್ಮನ್ನು ಯಾವ ರೀತಿಯಾಗಿ ನಾಶವನ್ನು ಮಾಡಿದರು, ನಮ್ಮನ್ನು ಯಾವ ರೀತಿಯಾಗಿ ಹಿಂಸಿಸಿದರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈಗಲೂ ಕೂಡ ವೈರಿ ರಾಷ್ಟ್ರಗಳು ಹಲವಾರು ವೈರಿ ರಾಷ್ಟ್ರಗಳು ನಮ್ಮನ್ನು ಹಾಳ್ಮೆ ಮಾಡಬೇಕು ಅಂತ ಹೇಳಿ ಕಾಯ್ತೇವೆ. ನಮ್ಮಲ್ಲಿ ದೇಶಭಕ್ತಿಯನ್ನು ವಿದೇಶದ ವ್ಯಾಮೋಹವನ್ನು ನಾವು ಬಿಟ್ಟರೆ ದೇಶಭಕ್ತಿಯನ್ನು ಹೆಚ್ಚಿಸ್ಕೊಂಡ್ರೆ ನಮ್ಮ ದೇಶವನ್ನು ನಾವು ರಕ್ಷಿಸ್ಕೋಬೋದು. ವಿಶ್ವದಲ್ಲಿಯೇ ಒಂದು ಪ್ರತಿಯೊಂದು ರಾಷ್ಟ್ರವು ಕೂಡ ನಮ್ಮನ್ನು ತಿರುಗಿ ನೋಡುವತ್ತ ನಾವು ಬೆಳಿಬೋದು. ಆದರೆ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ನನ್ನ ದೇಶ ನಮ್ಮ ಜನ ನನ್ನ ನಾಡು ಅನ್ನುವಂತಹ ಒಂದು ಭಾವನೆಯನ್ನು ತುಂಬಿಕೊಂಡು ಗೌರವಿಸಬೇಕು. ನಮ್ಮಿಂದ ಆದಂತಹ ಒಳ್ಳೆಯ ಕೆಲಸಗಳನ್ನು ನಾವು ದೇಶಕ್ಕಾಗಿ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಲಾವಣಿ ಪದ ಹಲಗಲಿ ಬೇಡರು ಅನ್ನುವಂಥ ಪದ್ಯ ಭಾಗವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ನಾನು ಇದರ ಕ್ವೆಶನ್ ಆನ್ಸರನ್ನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಬೈ ಸ್ಟೂಡೆಂಟ್ಸ್.